ಬರದಂತೆ ನಡೆಯೋ ಸರ್ಕಾರ ಯಾವುದಾದ್ರೂ ಇದ್ರೆ ಕಾಂಗ್ರೆಸ್. ಈಗ ನಮ್ಮ ಗೌರ್ಮೆಂಟ್ನವರು ಅವ್ರ ಕೈಗೆ 2000 ಸೇರಿಸಿದ್ರೆ ಒಂದು ಸಮೃದ್ಧಿ ಫ್ಯಾಮಿಲಿ ತರ ಹಾಗೆ 100 ಪಟ್ಟು ನಂಬಿಕೆ. ಕಾಂಗ್ರೆಸ್ ಬಿಟ್ಟರೆ ಇನ್ಯಾರು ನುಡ್ದಂತೆ ನಡೆಯುವಂಥ ಪಕ್ಷ ಯಾವುದೂ ಇಲ್ಲ. ಹಾಗೆ ನುಡ್ದಂತೆ ನಡೆಯುವಂಥ ಮೊದಲನೇ ವ್ಯಕ್ತಿ ಅಂತಂದ್ರೆ ಸಿದ್ದರಾಮಯ್ಯ ಸರ್. ಬರ್ಕೊಂಬಿಡಿ ಎಲ್ಲಾದ್ರೂ ಒಂದ್ ಕಡೆ ಬಿಜೆಪಿ ಅವರಿನ 50 ದಿನದ ಹಿಂದೆ ಇರಲ್ಲ ಯಾರೂ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ನುಡಿದಂತೆ ಸಿದ್ದರಾಮಯ್ಯ ಅವರು ನಡೀತಾ ಇದ್ದಾರೆ. ಇದೀಗ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ. ನನ್ನ ಜೊತೆ ಮಾತಾಡಲಿಕ್ಕೆ ಯೂತ್ ಕಾಂಗ್ರೆಸ್ನ ದಿವ್ಯ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನುಡಿದಂತೆ ನಡೀತಾ ಇದ್ದಾರೆ ಸಿದ್ದರಾಮಯ್ಯ, ಘೋಷಣೆ ಮಾಡ್ತಾ ಇದ್ದಾರೆ, ಈಗ ನಡೀತಾ ಇದೆ, ಪ್ರೆಸ್ ಮೀಟ್ ಆಗ್ತಾ ಇದೆ. ಏನು 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಜಾರಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ತಾವು? ಸರ್, ನೀವೇ ಹೇಳಿದ್ರಿ, ನುಡ್ದಂತೆ ನಡೆಯೋ ಸರ್ಕಾರ ಯಾವುದಾದ್ರೂ ಇದ್ದರೆ ಕಾಂಗ್ರೆಸ್ ಅಂತ. ಹಾಗೆ ನುಡ್ದಂತೆ ನಡೆಯುವಂಥ ಮೊದಲನೇ ವ್ಯಕ್ತಿ ಅಂತಂದರೆ ಸಿದ್ದರಾಮಯ್ಯ ಸರ್. ಅಧಿಕಾರ ಸ್ವೀಕಾರ ಆಗಿದ ಕ್ಷಣಗಣನೆಯಲ್ಲೇ ಜಾರಿಗೆ ತೊಗೊಂಡು ಬರಲಿಕ್ಕೆ ಏನೇನು ಸಿದ್ಧತೆಗಳಾಗಬೇಕು, ಅದು ಯಾವ ಕ್ರಮಬದ್ಧದಲ್ಲಿ ಹಾಕಬೇಕು ಅದನ್ನು ಆಲ್ರೆಡಿ ಅವರು ಸಿದ್ದರಾಮಯ್ಯ ಸರ್ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಕಾರ್ಡು ಅಂದರೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2000 ಕೊಡೋದು ಅಂತ ಹೇಳಿದ್ದಾರೆ. ಅದನ್ನು ಪ್ರತಿ ತಿಂಗಳು ಹೆಣ್ಮಕ್ಳ ಕೈಗೆ ತಲುಪಿಸುವಂಥ ಕೆಲಸನ ಮಾಡ್ತಾರೆ. ಹಾಗೆ ಅದನ್ನು ಮಾಡಿ ತೀರ್ತಾರೆ. ಮತ್ತು ಏನು ಈ ಮುಂಬರುವಂತಹ ಇನ್ನು ಯಾವುದೇ ಒಂದು ಎಲೆಕ್ಷನಲ್ಲಾಗಲಿ ಈ 5 ನಾವು ಮಾಡುವಂಥ ಸರ್ಕಾರ ಮುಂದೆ ಒಂದು ದಿಕ್ಸೂಚಿಯಾಗಿ ಎಲ್ರಿಗೂ ಏನು ಭಾಳ ಪ್ರಶ್ನೆ ನಾನು ಕೂಡ ಹೇಳ್ತಿದ್ದೆ, ಇಷ್ಟು ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯನಾ ಅಂತ ನಾನು ಕೂಡ ನೋಡ್ತಾ ಇದ್ದೀವಿ. ಈಗ ಪ್ರೆಸ್ ಮೀಟ್ ಆಗ್ತಾ ಇದೆ. ಕರ್ನಾಟಕದಿಂದ 4 ಲಕ್ಷ ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹ ಆಗುತ್ತೆ. ಬೊಮ್ಮಾಯಿ ಕೇಳ್ತಿರಲಿಲ್ಲ, ನಾವು ಕೇಳ್ತೀವಿ ಬಿಡಲ್ಲ, ಸಾಲ ಮಾಡ್ದಂಗೆ ಗ್ಯಾರಂಟಿನ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಹಿಂದೆ ಗ್ಯಾರಂಟಿಗಳನ್ನ ಭಾಗಿಗಳನ್ನ ಕೊಟ್ಟು ಸಾಲದ ಹೊರೆಯನ್ನು ಹೊರಿಸ್ಬಿಟ್ಟಿದ್ರು ಅನ್ನೋ ಒಂದು ಆರೋಪ ಇತ್ತು. ಬಟ್ ಈ ಬಾರಿ ಸ್ಪಷ್ಟವಾಗಿ ಹೇಳ್ತಾರೆ ಸಾಲ ಮಾಡಲ್ಲ, ಜಾರಿ ಮಾಡ್ತೀವಿ ಅಂತ. ಸಾಧ್ಯನಾ ಇದು? ಸಾಧ್ಯ ಆಗ್ತದೆ ಅಂತಲೇ ಅಲ್ವಾ ಸರ್ ಅವರು ಹೇಳ್ತಾರೆ? ಯಾಕಂದರೆ ಅವರಿಗೆ ಅನುಭವ ಇದೆ, 5 ಸಂಪೂರ್ಣವಾಗಿ ನಡೆಸಿದಂತಹ ಮುಖ್ಯಮಂತ್ರಿಯವರು. ಹಾಗಾಗಿ ನಮ್ಮ ರಾಜ್ಯದ ತೆರಿಗೆ ಅದು ಯಾವ ರೀತಿ ಇರುತ್ತೆ ಅನ್ನೋದು ಅವರ ಗಮನದಲ್ಲಿರುತ್ತೆ. ಹಾಗಾಗಿ ಅವರು ಸಂಪೂರ್ಣವಾಗಿ ಎಲ್ಲಾನು ಗ್ಯಾರಂಟಿಗಳನ್ನ ಕೊಡ್ತಾರೆ ಜನಕ್ಕೆ ಅನ್ನೋದು. ಓಕೆ, 2000 ಭಾಳ ಇಂಪಾರ್ಟೆಂಟ್. ನಿಮ್ಮನ್ನೇ ಪ್ರಶ್ನೆ ಮಾಡಲಿಕ್ಕೆ ಹೆಂಗೆ, ನಮ್ಮ ಆಫೀಸ್ಗೆ ಹತ್ರ ಇದ್ದೀರಿ, ಹಾಗಾಗಿ ಕರೆದಿಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಮಹಿಳೆಯರಿಗೆ ಯಜಮಾನಿಯರಿಗೆ 2000 ಕೊಡುವಂಥ ಲೆಕ್ಕಾಚಾರ, ಅದನ್ನು ಘೋಷಣೆ ಆಗಿದೆ, ಈಗ ಜಾರಿ ಮಾಡ್ತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್ ನೋಡಿ, ಇವಾಗ ಒಬ್ಬಳು ಹೆಣ್ಮಗಳು ಮನೇನ ಜವಾಬ್ದಾರಿಯುತವಾಗಿ ನಡೆಸ್ತಾಳೆ. ಆ ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋದು ನಮ್ಮ ನಾಯಕರ ಗಮನಕ್ಕೆ ಇರೋವಂಥ ವಿಚಾರ. ಯಾಕೆ ಅಂತಂದರೆ, ಒಂದು ಹೆಣ್ಮಗಳು ಮನೇನ ಅವಳು ಮನೆ ಅಂದರೆ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಅವ್ರನ್ನ ಜವಾಬ್ದಾರಿಯುತವಾಗಿ ತೊಗೊಂಡು ಹೋಗಬೇಕು, ಮನೇನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಆವತ್ತಿನ ಕಾಲದಿಂದ ನಡ್ಕೊಂಬಂದಿರೋದು. ಈಗ ನಮ್ಮ ಗೌರ್ಮೆಂಟ್ನವರು ಅವ್ರ ಕೈಗೆ 2000 ಸೇರಿಸಿದ್ರೆ ಒಂದು ಸಮೃದ್ಧಿ ಫ್ಯಾಮಿಲಿ ಥರ ಆಗುತ್ತೆ. ಅದನ್ನು ಒಂದಿಷ್ಟು ಕೂಡಿಟ್ಟು ಮಕ್ಕಳಿಗೆ ಏನು ಕೊಡೋಕ್ಕಾಗುತ್ತೋ, ಮನೆಗೆ ಏನು ಆಗುತ್ತೋ ಆ ವ್ಯವಸ್ಥೆಗಳನ್ನ ಮಾಡ್ತಾಳೆ ಅನ್ನೋದಕ್ಕೋಸ್ಕರ ಹೆಣ್ಮಕ್ಳಿಗೆ ತಲುಪಿಸುವಂಥದ್ದು ಕೆಲಸನ ಮಾಡ್ತಾರೆ. ಕಾನ್ಫಿಡೆನ್ಸ್ ಇದೆ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ, ಸಿದ್ದರಾಮಯ್ಯವರು ಕಂಪ್ಲೀಟ್ ಮಾಡ್ತಾರೆ 5 ಅಂತ? 100 ಪಟ್ಟು ನಂಬಿಕೆ, ಅದು ನನ್ನ ಒಬ್ಬಳ ನಂಬಿಕೆ ಅಲ್ಲ, ಇಡೀ ಕನ್ನಡ ಜನತೆಯ ನಂಬಿಕೆ, ಅದು ಕೋಟ್ಯಾಂತರ ಅಭಿಮಾನಿಗಳ ನಂಬಿಕೆ. ಎಸ್, ಇನ್ನೇನಾದ್ರು ಜನಕ್ಕೆ ಹೇಳೋದಿದೆಯಾ, ಏನಾರು ಹೇಳ್ತೀರಾ ಜನಗಳಿಗೆ ಹೇಳೋದಾದ್ರೆ? ಯಾಕೆ ನಾನು ಒಬ್ಬಳು ಕಾಂಗ್ರೆಸ್ಸಲ್ಲಿ ಸಣ್ಣದಾಗಿ ಒಂದು ಪುಟ್ಟ ಕಾರ್ಯಕರ್ತೆಯಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಲ ನಮ್ಮ ಗೌರ್ಮೆಂಟ್ ತಂದಂತಹ ಜನಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ವೋಟ್ ಮಾಡಿದಂಥ ಜನಕ್ಕೆ ನಾನು ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತೀನಿ. ಯಾಕಂತಂದರೆ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ಸು ಒಬ್ಬರು ಹಕ್ಕಲ್ಲ, ಇದು ಅವರ ಅನಿವಾರ್ಯ, ಕರ್ನಾಟಕಕ್ಕೆ ಅನಿವಾರ್ಯ ಈ ಸಲ ಕಾಂಗ್ರೆಸ್ ಅನಿವಾರ್ಯ. ಯಾಕಂತಂದ್ರೆ ಕಾಂಗ್ರೆಸ್ ಬಿಟ್ಟರೆ ಇನ್ಯಾರು ನುಡ್ದಂತೆ ನಡೆಯುವಂಥ ಪಕ್ಷ ಯಾವುದೂ ಇಲ್ಲ. ನಾನು ನಮ್ಮ ಚಾನಲ್ ಕೂಡ ಬಳಸೋ ಲೆಕ್ಕಾಚಾರಗಳು ಜನಗಳ ಗ್ರೌಂಡ್ ರಿಪೋರ್ಟ್ ಮಾಡಕ್ಕೆ ಓಡ್ತಿದ್ವಿ. ನಾನು ಆಗಲೇ ನಿಮ್ಮ ಸಂಬಂಧಪಟ್ಟವ್ರ ಹತ್ರ ಕೂಡ ಎಲ್ಲ ಮಾತಾಡ್ತಾ ಇದ್ವಿ. ಗ್ಯಾರಂಟಿ ಇತ್ತ ಸೀಟ್ ಬರುತ್ತೆ ಅಂತ ನಿಮಗೆ? ಸರ್, 100 ಹಂಗೆ ವರ್ಕ್ ಮಾಡಿದ್ದಾರೆ ನಮ್ಮ ಡಿಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಅವರ ನಾಯಕತ್ವದಲ್ಲಿ ಎಷ್ಟು ವರ್ಕ್ ಮಾಡೋಕ್ಕಾಗತ್ತೆ ಒಂದು ಕ್ಷೇತ್ರದಲ್ಲಿ ಅಷ್ಟು ಕೆಲಸಗಳನ್ನ ನಮ್ಮ ಯೂತ್ ಕಾಂಗ್ರೆಸ್ ಅವರಾಗಿರ್ಬೋದು, ಮೇನ್ ಕಾಂಗ್ರೆಸ್ ಅವರು, ಪ್ರತಿ ಒಬ್ಬ ಸಂಘಟನೆ ಮಾಡಿದ್ದಾರೆ, ನಾವು ಎಲ್ಲರೂ ಸೇರಿ ಮಾಡಿರೋವಂಥದ್ದು. ಹಾಗೆ ನಮ್ಮ ಡಿಕೆ ಶಿವಕುಮಾರ್ ಸರ್ಗೆ ಅವರಿಗೆ 100 ಅವರೇ ಹೇಳಿದಾರಲ್ಲ, 50 ಹೇಳಿದರು, ಬರ್ಕೊಂಬಿಡಿ ಎಲ್ಲಾದರೂ ಒಂದು ಕಡೆ ಬಿಜೆಪಿ ಅವರಿನ 50 ಹಿಂದೆ ಇರಲ್ಲ ಯಾರೂ, ನಾವು 136 ಸೀಟ್ ತೊಗೊಂಬರ್ತೀವಿ ಅಂತ ಹೇಳಿದ್ರು. ಹಾಗೆ ಬಂದಿದೆಯಲ್ಲ ಸರ್. ಓಕೆ, ಮಾತಲ್ಲೇನು ಮೀರ್ಸೋಕ್ಕಾಗಲ್ಲ, ನನಗಿನ್ನು ಜಾಸ್ತಿ ಮಾತಾಡ್ತಾರೆ ಮೇಡಮ್. ಹಾಗಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಅದನ್ನು ಇದೀಗ ಜಾರಿ ಮಾಡಲಿಕ್ಕೆ ಅಧಿಕೃತವಾಗಿ ಕ್ಯಾಬಿನೆಟ್ ಸಭೆ ನಂತರ ಈಗ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಜಾರಿ ಮಾಡೋದು ಎಲ್ಲಿಂದ, ಕಳೆದ ಬಾರಿ ಭಾಗಿಗಳನ್ನ ಮಾಡಿದಾಗ ಸಾಲ ಮಾಡಿಬಿಟ್ರು ಅನ್ನೋ ಒಂದು ಆರೋಪಗಳು ಸಹಜವಾಗಿತ್ತು. ಆದರೆ ಈ ಬಾರಿ ಸ್ಪಷ್ಟವಾಗಿ ಹೇಳ್ತಾವ್ರೆ,
4 ಲಕ್ಷ ಕೋಟಿ ಅಧಿಕ ತೆರಿಗೆನ ಕರ್ನಾಟಕ ಕಟ್ತಾ ಇದೆ ದೇಶಕ್ಕೆ. ಹಾಗಾಗಿ ನಮ್ಮನ್ನು ನಾವು ಕೇಳ್ತೀವಿ, ಸಾಲ ಮಾಡ್ದಂಗೆ ಈ ಯೋಜನೆಗಳನ್ನ ಜಾರಿ ಮಾಡ್ತೀನಿ ಅನ್ನೋದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬಂದು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿದ್ರಿ. ಎಸ್, ತಾವೇನು ಹೇಳ್ತೀರಿ ವೀಕ್ಷಕರೇ, ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.